ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್. ವಾರದ 10 ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರ? ಸೊ ಗೊತ್ತಿರುತ್ತೆ ನಿಮಗೆ, ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಹಾಗಾಗಿ ನಾನು ಮಾಸ್ಕ್ ತೆಗೆದು ವಿಡಿಯೋ ಮಾಡ್ತೇನೆ, ಆದರೆ ನೀವು ಮಾತ್ರ ಮಾಸ್ಕ್ ಹಾಕೋದನ್ನು ಮರಿಬೇಡಿ. ಮಾಸ್ಕ್ ಜೊತೆಗೆ ಸಾಮಾಜಿಕ ಅಂತರವನ್ನು ಕೂಡ ಪಾಲಿಸಿ. ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಮ್ಮ ವಿಡಿಯೋಗಳು ನಿಮ್ಮನ್ನು ತ್ವರಿತವಾಗಿ ತಲುಪುತ್ತೆ. ಇವತ್ತು ಹೊಸ ಮೊಬೈಲ್ ಲಾಂಚ್ ಆಗಲಿಕ್ಕಿದೆ. ಯಾವುದು ಅಂತಂದರೆ ಐ ಕ್ಯೂ ಓವೋ ಸೆವೆನ್ ಲಾಂಚ್ ಆಗ್ತಾ ಇದೆ. ಐ ಕ್ಯೂ ಓವೋ ಬೇರೆ ಯಾವುದೂ ಅಲ್ಲ, ಬಿ ಬಿ ಕೆ ಏನು ಕಂಪೆನಿ ಇದೆ, ಪೇರೆಂಟ್ ಕಂಪೆನಿ, ಚೈನೀಸ್ ಕಂಪೆನಿ. ಸೊ ಇದರದು ಒಂದು ಕಂಪೆನಿ ಐ ಕ್ಯೂ ಓವೋ. ಏನು ಟಾರ್ಗೆಟ್ ಮಾಡ್ತಾ ಇದೆ ಅಂದರೆ ಗೇಮಿಂಗ್ ಮೊಬೈಲ್ಸನ್ನು ಲಾಂಚ್ ಮಾಡ್ತಾ ಇದೆ. ಐ ಕ್ಯೂ ಓವೋ ಬ್ರ್ಯಾಂಡ್ ಇವತ್ತು ಹೊಸ ಮೊಬೈಲನ್ನು ಲಾಂಚ್ ಮಾಡಲಿಕ್ಕೆ ಇದೆ. ಐ ಕ್ಯೂ ಓವೋ ಸೆವೆನ್ ಸೀರೀಸಲ್ಲಿ ಲಾಂಚ್ ಮಾಡ್ತಾ ಇದೆ. ಆ್ಯಂಡ್ ಮೊಬೈಲ್ ನಿಮಗೆ 120 ಹರ್ಟ್ಸಲ್ಲಿ ಡಿಸ್ಪ್ಲೇ ರೇಟ್ ಸಿಗುತ್ತೆ. ಆ್ಯಂಡ್ 100 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಡ್ಯುಯಲ್ ಪ್ರೊಸೆಸರ್ ಇದೆ. ನಂಗೆ ಗೊತ್ತಿರೋ ಪ್ರಕಾರ ಪ್ರಪಂಚದಲ್ಲಿ ಇದು ಫಸ್ಟ್ ಮೊಬೈಲ್. ಇಲ್ಲಿಯ ತನಕ ಯಾರು ಕೂಡ ಡ್ಯುಯಲ್ ಪ್ರೊಸೆಸರ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಮೊದಲ ಬಾರಿ ಐ ಕ್ಯೂ ಓವೋ ಇದರ ಬಗ್ಗೆ ಯೋಚನೆ ಮಾಡಿದೆ ಆ್ಯಂಡ್ ಮೊಬೈಲನ್ನು ಕೂಡ ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ಡ್ಯುಯಲ್ ಪ್ರೊಸೆಸರಲ್ಲಿ ಒಂದು ಚಿಪ್ ಏನಾಗಿರುತ್ತೆ ಅಂದರೆ 870 ಅದು 5G ಅದು ಪ್ರೊಸೆಸರ್ ಇದೆ. ಆ್ಯಂಡ್ ಇನ್ನೊಂದು ಇಂಟೆಲಿಜೆಂಟ್ ಚಿಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸ್ಪ್ಲೇ ಏನು ಇದಾಗುತ್ತೆ, ವರ್ಕ್ ಆಗುತ್ತೆ, ಅದಕ್ಕಿದು ಕನೆಕ್ಟ್ ಆಗಿರುತ್ತೆ. ದೇಶದೆಲ್ಲೆಡೆ ಕೊರೋನಾ ಹೆಚ್ಚಾಗ್ತಾ ಇದೆ, ಅದರ ಜೊತೆಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಕೂಡ ಬಂದಿದೆ. 1ನೇ ತಾರೀಕು ಮೇಯಿಂದ ಎಲ್ರಿಗೂ ಕೂಡ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಲಸಿಕೆಯನ್ನು ಕೊಡಲಾಗುತ್ತೆ ಅಂತ ಅನೌನ್ಸ್ ಆಗಿದೆ. ಸೊ ಇದನ್ನು ರಿಜಿಸ್ಟರ್ ಹೇಗೆ ಆಗೋದು ಅಂತಂದರೆ 28ನೇ ತಾರೀಕು ನೀವು ಕೋವಿನ್ ವೆಬ್ಸೈಟಿಗೆ ಹೋಗ್ಬೋದು, ಆರೋಗ್ಯ ಸೇತುವಲ್ಲಿ ಕೂಡ ಬರ್ಬೋದು, ಬಟ್ ನಾಟ್ ಶ್ಯೂರ್ ಕೋವಿನ್ ವೆಬ್ಸೈಟಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆರೋಗ್ಯ ಸೇತುವಲ್ಲಿ ನೋಡಿ ಫಸ್ಟ್, ಅಲ್ಲಿ ಆಗಲಿಲ್ಲ ಅಂತಾದರೆ ಕೋವಿನ್ ವೆಬ್ಸೈಟಿಗೆ ಹೋಗಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಅಲ್ಲಿ ಹೋಗಿ ಹೆಸರು, ಈ ಹಿಂದೆ ವಿಡಿಯೋ ಮಾಡಿದ್ದೆ ನಾನು, ಹೆಸರು ಡೀಟೇಲ್ಸ್ ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ ಹಿಡ್ಕೊಂಡು ಹೋಗ್ತೀರಿ ಅದನ್ನು, ಮತ್ತು ನಿಮ್ಮ ಹುಟ್ಟಿದ ವರ್ಷವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿ ಅದರಲ್ಲಿ ಶೆಡ್ಯೂಲ್ ಮಾಡಿ ಹೋಗಿ, ಏಕೆಂತಂದರೆ ತುಂಬ ಜನ ಬರ್ತಾರೆ 18 ವರ್ಷ ಮೇಲ್ಪಟ್ಟು ಅಂತ ಆದರೆ. ಹಾಗಾಗಿ ಫಸ್ಟಿಗೆ ಶೆಡ್ಯೂಲನ್ನು ಅಪಾಯಿಂಟ್ ಮಾಡಿ, ಸೊ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಲಸಿಕೆ ತಗೊಳ್ಳಿ. ಲಸಿಕೆ ಸೇಫ್ ಆಗಿರುತ್ತೆ. ಎರಡು ಲಸಿಕೆ ಇದೆ, ಕೋವಿಶೀಲ್ಡ್ ಕೊಡ್ಬೋದು ಅಥವಾ ಕೋವ್ಯಾಕ್ಸಿನ್ ಕೊಡ್ಬೋದು. ಆ ಲಸಿಕೆ ಬೇಕು ಈ ಲಸಿಕೆ ಬೇಕು ಅಂತ ಫೈಟ್ ಮಾಡಬೇಡಿ, ಏಕೆಂತಂದರೆ ಲಸಿಕೆ ಸಿಗೋದೇ ಕಷ್ಟ. ಸೊ ಯಾವುದು ಲಸಿಕೆ ಕೊಡ್ತಾರೆ ಅದನ್ನು ತಗೊಂಡು ಬನ್ನಿ. ಪೊಕ್ಕೋ ಜಾಲತಾಣಗಳಲ್ಲಿ ಸ್ವಲ್ಪ ಸಕ್ರಿಯವಾಗಿದೆ. ಇತ್ತೀಚೆಗೆ ಡಿಸ್ಪ್ಲೇ ಪಿಕ್ಚರ್ ಟ್ವಿಟರ್ನಲ್ಲಿ ಚೇಂಜ್ ಮಾಡಿಕೊಂಡಿತ್ತು, ಅದ್ರ ಜೊತೆ ಟ್ಯಾಗ್ ಲೈನ್ ಹಾಕಿತ್ತು. ಟ್ಯಾಗ್ ಲೈನ್ ಸ್ವಲ್ಪ ಆಕರ್ಷಣೀಯ ಆಗಿದೆ. ಏನು ಅಂತಂದರೆ, ಡೋಂಟ್ ಬಿ ಫೂಲಿಶ್, ಬಿ ಮ್ಯಾಡ್, ಸ್ಟೇ ಅಟ್ ಹೋಮ್ ಆ್ಯಂಡ್ ವಿಯರ್ ಮಾಸ್ಕ್ ಅಂತೇಳಿ ಹೊಸ ಟ್ಯಾಗ್ ಲೈನನ್ನು ಕೊಡ್ತಾ ಇದೆ. ಸೊ ಬೆಟರ್, ಸ್ಮಾರ್ಟ್ಫೋನ್ ಕಂಪೆನಿಗಳು ಯಾವುದು ಕೂಡ ಇಲ್ಲಿಯ ತನಕ ಕೊರೋನಾದ್ದು ಅಂದರೆ ಈಗ ಸೆಕೆಂಡ್ ವೇವ್ಗೆ ಯಾರು ಅಲರ್ಟ್ ಕೂಡ ಕೊಟ್ಟಿರಲಿಲ್ಲ. ಸೊ ಪೋಕೋ ಬ್ರ್ಯಾಂಡ್ ಮೊದಲ ಬಾರಿಗೆ ಸ್ಟೇ ಅಟ್ ಹೋಮ್ ಅಂತೇಳಿ ಸಲಹೆಯನ್ನು ನೀಡ್ತಾ ಇದೆ. ಪೋಕೋ ಸ್ವಲ್ಪ ಸೀರಿಯಸ್ ಆಗಿ ಅಲರ್ಟ್ ಕೊಡ್ತಾ ಇದೆ, ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಕೆಲವರು OTP ಶೇರ್ ಮಾಡಿ ಮೋಸ ಹೋಗ್ತಾರೆ, ಇನ್ನು ಕೆಲವರು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಮೋಸ ಹೋಗ್ತಾರೆ. ಆದರೆ ಇಲ್ಲೊಬ್ಬ ಬೆಂಗಳೂರಲ್ಲಿ ಎಣ್ಣೆ ತಗೊಳ್ಳಿಕ್ಕೆ ಹೋಗಿ ಮೋಸ ಹೋಗಿದ್ದಾನೆ, ಅದು ಸ್ವಲ್ಪ ಅಲ್ಲ, 44,700 ರೂಪಾಯಿ ಮೋಸ ಹೋಗಿದ್ದಾನೆ. ಆದರೆ ಒಂದು ನೆನಪಿಡಿ, ಏನು ಬೇಕಾದರೂ ಸಿಗ್ಬೋದು, ಎಣ್ಣೆ ಮಾತ್ರ ಆನ್ಲೈನಲ್ಲಿ ಸಿಗಲ್ಲ. ಸಾಮಾನ್ಯವಾಗಿ ಒಂದು ಚಾನೆಲ್, ಒಂದು ಮೀಡಿಯಾ ಅಂದರೆ ನ್ಯೂಸ್ ಚಾನೆಲಲ್ಲಿ ಯಾರು ದುಡ್ಡು ಜಾಸ್ತಿ ಆಗ್ತಾರೆ ಅವರ ಫೇವರ್ ಆಗಿ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಹೊಸ ಅಪ್ಡೇಟ್ ಇದೆ. ಏನೊಂದಂದರೆ, ಇಂಡಿಯಾದ ನ್ಯಾಷನಲ್ ಕಾಂಗ್ರೆಸ್ ಸಪ್ರೇಟಾಗಿ ಚಾನೆಲ್ ಮಾಡ್ತಾ ಇದೆ. ಸೊ ಆನ್ಲೈನಲ್ಲಿ ಚಾನೆಲ್ ಮಾಡ್ತಾ ಇದೆ. ಇದು ಆ್ಯಕ್ಚುಲಿ BJP ಕಾಪಿ. ಈ ಹಿಂದೆ ಮೋದಿಯದು ನಮೋ TV ಅಂತೇಳಿ ಬಂದಿತ್ತು. ಸೊ ಗುಜರಾತಲ್ಲಿ ಈಗ ನಡೀತಾ ಇದೆ. ಕಾಪಿ ಮಾಡಲಿ, ಆದರೆ ದೇಶಕ್ಕೆಂತ ತೊಂದರೆ ಆಗಲಿಲ್ಲ ಆದರೆ
ಅಷ್ಟೇ ಸಾಕು. ಹೈ ಸ್ಪೀಡ್ ಚಾರ್ಜ್ ವಿಷಯಕ್ಕೆ ಬಂದರೆ ಕೂಡ ಹೊಸ ಮೊಬೈಲ್ ಏನು ಬರ್ತಾ ಇದೆ, ಐ ಕ್ಯೂ ಓವೋ 7, ಇದರಲ್ಲಿ 66 ವ್ಯಾಟ್ ಅದು ಚಾರ್ಜರ್ ಇದೆ. ಆ್ಯಂಡ್ ನಿಮಗೆ ಸಾಮಾನ್ಯವಾಗಿ ಬೇರೆ ಮೊಬೈಲೆಲ್ಲ 47 ನಿಮಿಷ 50 ನಿಮಿಷ ಬೇಕಿತ್ತು, ಆದರೆ ಐ ಕ್ಯೂ ಓವೋ ಚಾರ್ಜ್ ಆಗಲಿಕ್ಕೆ ಕೇವಲ 30 ನಿಮಿಷಗಳು ಸಾಕಾಗುತ್ತೆ. ಇಲ್ಲಿಯ ತನಕ ಮೊಬೈಲ್ ನೋಡುವಾಗ ಡಿಸ್ಪ್ಲೇ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತಿದ್ವಿ, ಆದರೆ ಇನ್ನು ಮುಂದೆ ಯಾವುದೇ ಮೊಬೈಲ್ ತಗೊಳ್ಳೋಕ್ಕಿಂತ ನೆಟ್ಸನ್ನು ಕೂಡ ಚೆಕ್ ಮಾಡಿ. ನೆಟ್ಸ್ NIT ಅಂದರೆ ಏನು ಅಂತಂದರೆ, ನಿಮಗೆ ಸಾಮಾನ್ಯ ನೀವು ಮಧ್ಯಾಹ್ನ ಹೊರಗಡೆ ಬರ್ತೀರಿ, ಬಿಸಿಲು ಇರುತ್ತೆ, ಆವಾಗ ಸ್ಕ್ರೀನ್ ಕಾಣೋದಿಲ್ಲ. ಈ ಸ್ಕ್ರೀನ್ ಕಾಣಬೇಕು ಅಂತಂದರೆ ನಿಮಗೆ ಜಾಸ್ತಿ ನೆಟ್ಸ್ ಇರಬೇಕಾಗುತ್ತೆ, ಬ್ರೈಟ್ನೆಸ್. ಸೊ ಸಾಮಾನ್ಯವಾಗಿ ಮಿನಿಮಮ್ ಟೆಕ್ಸ್ಟ್ ಎಲ್ಲ ಕಾಣಬೇಕು ಅಂತಾದರೆ ನಿಮಗೆ 450-550 ಇರಬೇಕು. ಆ್ಯಂಡ್ ಒಳ್ಳೆ ಮೊಬೈಲ್ ಅಂತಾದರೆ ನಿಮಗೆ 1000 above ಇರುತ್ತೆ, ಅರೌಂಡ್ 1000 ಇರುತ್ತೆ. ಆ್ಯಂಡ್ ರೀಸೆಂಟಾಗಿ ಇವತ್ತು ಲಾಂಚ್ ಆಗ್ತಾ ಇರುವ ಮೊಬೈಲ್ನಲ್ಲಿ 1300 ನಿಟ್ಸ್ ಇದೆ. ಸೊ ಇನ್ನು ಮುಂದೆ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮೊಬೈಲ್ ಡಿಸ್ಪ್ಲೇ ಇದನ್ನು ನೋಡುವಾಗ ನಿಟ್ಸನ್ನು ಕೂಡ ಚೆಕ್ ಮಾಡಿ. ಈ ಬ್ರೈಟ್ನೆಸ್ ಲೆವೆಲ್ ನಿಮಗೆ ಇಂಪಾರ್ಟೆಂಟ್, ಬಿಸಿಲಿಗೆ ಹೊರಗಡೆ ಹೋದಾಗ ಇವಾಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. MIನಲ್ಲಿ ಆದಿತ್ಯವರ ಹೊಸ ಬಗ್ಸ್ ಒಂದು ಕಾಣಿಸ್ಕೊಂಡಿದೆ. ಏನಂತಂದರೆ ಸ್ಪೀಕರ್ ಏನಿದೆ, ಮೈನ್ ಸ್ಪೀಕರ್, ಅದರಲ್ಲಿ ಸ್ವಲ್ಪ ಇಶ್ಯೂ ಆಗಿದೆ. ಇದಕ್ಕೆ ಪರಿಹಾರ ಕೂಡ ಇದೆ, ಸಿಂಪಲ್, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ. ಈ ಬಗ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೈನ್ ಸ್ಪೀಕರ್ ಬದಲಿಗೆ ನಾವು ಕಾಲ್ ಮಾಡ್ತೇವಲ್ಲ, ಕಾಲ್ ಮಾಡುವಾಗ ಯೂಸ್ ಮಾಡುವ ಸ್ಪೀಕರ್, ಸೊ ಅದು ಆನ್ ಇರುತ್ತೆ. ಅದಕ್ಕೇನು ಭಯ ಪಡಬೇಕು ಅಂತ ಇಲ್ಲ, ಒಂದು ಸತಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಸರಿಯಾಗುತ್ತೆ. ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಯಿತಾ, ಜಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡಿ ಅಪ್ಲಿಕೇಶನ್ನಲ್ಲಿ ಹೋಗಿ. ಸೊ ಅಪ್ಲಿಕೇಶನ್ನಲ್ಲಿ ಹೋದರೆ ನಿಮಗೆ ಹಾಟ್ ಏರ್ ಗೇಮ್ ಸಿಗುತ್ತೆ. ಆಫ್ಲೈನಲ್ಲಿ ಇಂಟರ್ನೆಟ್ ಆಫ್ ಮಾಡಿಕೊಂಡು ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಅಥವಾ ಬುಕ್ಸ್ ಅಥವಾ ಯಾವುದೇ ಮೂವೀಸ್ ಇದರಲ್ಲಿ ಕ್ಲಿಕ್ ಮಾಡಿದರೆ ಹಾಟ್ ಏರ್ ಗೇಮ್ ಓಪನ್ ಆಗುತ್ತೆ. ಸೊ ಆಡಿ, ಬೇರೆ ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಆಟ ಆಡ್ಬೋದು ಪ್ಲೇಸ್ಟೋರ್ನಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಜ್ಯೂಸ್ ಕುಡೀರಿ. ಯಾಕೆ ಜ್ಯೂಸ್ ಕುಡೀರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಬೇರೆ ಏನೂ ಅಲ್ಲ, ನಿಮಗೆ ಫ್ಯಾಂಟಾ ಅಥವಾ ಬೇರೆ ಯಾವುದೇ ಕೋಲ್ಡ್ ಡ್ರಿಂಕ್ಸ್ ಯಾವುದೆಲ್ಲ ಇದೆ ಇವುಗಳನ್ನು ತಗೊಂಡ್ರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ್ಯಂಡ್ ಫ್ಯಾಂಟಾದಲ್ಲಿ ನಿಮಗೆ 30-60 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಜ್ಯೂಸ್ ಕುಡೀರಿ, ಎಂಜಾಯ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.